ಸ್ವಾಗತ. ನಾವು ಈ ಕಮಲಾಂಬ ಕಟಾಕ್ಷಿತೋಹಂ ಅಂತ ದೇವಿ ಕಟಾಕ್ಷ ಬೇಡ್ಕೊಳ್ಳುವಾಗ ಅಷ್ಟದಳ ಪದ್ಮ ಅದರ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಜೊತೆ ಪ್ರಯಾಣ ಮಾಡ್ತಾ ಇದ್ವಿ. ದೀಕ್ಷಿತರು ನಮ್ಮ ಗೈಡು, ಅವರೇ ಫ್ಯಾಂಡ್ ಫಿಲಾಸಫರ್ ಗೈಡ್. ಅವರೀಗ ಮಹಾತಾಯಿಯ ಕೃಪಾ ಕಟಾಕ್ಷ ಕಮಲಾಂಬೆಯ ದೇವಿ ದರ್ಶನಕ್ಕೆ ಲಲಿತ ಕಲಾ ನಮ್ಮ ಶಿವಶಕ್ತಿ ಕಲಾ ಕೇಂದ್ರದ ಈ ಪ್ರಯಾಣ ಬಹಳ ಸುಖಕರವಾಗಿದೆ ಅಂತ ನಿಮ್ಮೆಲ್ಲರ ಉದ್ಗಾರ, ಅದಕ್ಕೆ ನಮೋ ನಮಃ. ಈ ಅನಂಗ ಬಗ್ಗೆ ನೀವು ಹೇಳಿರೋ ವಿಚಾರಗಳು ನಾವೆಲ್ಲ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಸರ್. ಚೆನ್ನಾಗಿ ಈ ರೀತಿ ಇನ್ನೂ ಅರ್ಥ ಮಾಡ್ಕೋಬೋದು ಅನ್ನೋದು ನಮಗೆ ಒಂದು ಒಳ್ಳೆ ಗ್ರಾಸವನ್ನು ಒದಗಿಸ್ಕೊಟ್ಟಿದ್ದೀರಾ. ನಿಜ ಈ ರೀತಿ ನಾವು ಯೋಚನೆ ಮಾಡಬೇಕಾಗತ್ತೆ. ಸಂಸ್ಕೃತದ ಪದಗಳನ್ನು ನಾವು ಹಾಗೆ ಯೋಚನೆ ಮಾಡಿದಾಗ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳು ಯಾವ ರೀತಿ ನಮ್ಮ ಮೇಲೆ ಪರಿಣಾಮ ಹಾಗೂ ಪ್ರಭಾವ ಬೀರುತ್ತೆ ಅನ್ನೋದನ್ನು ಪ್ರತಿಯೊಬ್ಬರು ಯೋಚನೆ ಮಾಡೋ ರೀತಿ ನೀವು ತಿಳಿಸ್ಕೊಟ್ಟಿದ್ದೀರಾ ಅಂತ ಕೆಲವರು ಹೇಳಿದರು. ಹಿಂದೆನೂ ನಾನು ಬೇರೆ ಲೆಕ್ಚರ್ ಮಾಡಿದಾಗಲೂ ಹೇಳ್ತಾ ಇದ್ದಿದ್ದು ಉಂಟು. ಈಗಂತೂ ಕಾಲಧರ್ಮಕ್ಕೆ ತಕ್ಕಾಗಿ ಇಂಥ ವಿಚಾರಗಳನ್ನು ನಾನು ಹೆಚ್ಚಿಗೆ ಹಂಚ್ಕೋಬೇಕು ಅಂತ ತಮ್ಮೆಲ್ಲರ ಅಪೇಕ್ಷೆ ರೀತಿ ಮಾಡ್ಕೊಂಬರ್ತಾ ಇದ್ದೀನಿ. ಈ 210 ಹೆಚ್ಚು ವಿಡಿಯೋಗಳು ಈ ಥರ ರೀತಿ ನಾನು ಅಪ್ಲೋಡ್ ಮಾಡುವಾಗ ಪ್ರತಿಯೊಂದರಲ್ಲೂ ಒಂದು ಪೆಪ್ಟಾಕು, ಅದರಲ್ಲೂ ಮುತ್ತುಸ್ವಾಮಿ ದೀಕ್ಷಿತರ ಕಮಲಾಂಬರ ವರ್ಣದ ಬಗ್ಗೆ ಮಾತಾಡುವಾಗ ಅವುಗಳನ್ನು ಈ ಆಗ ನಾನು ಓದಿದ್ದಕ್ಕೂ ಈ ಕಾಲದಲ್ಲಿ ಓದ್ಕೊಂಬರೋದಕ್ಕೂ ತಮಗೆ ಈಗ ತಿಳಿಸ್ತಾ ಇರೋದಕ್ಕೂ ಇಲ್ಲಿ ಕೂತ ಮೇಲೆ ಆ ಮಾತಾಯಿ ಏನು ನನಗೆ ಸೂಚನೆ ನೀಡ್ತಾಳು, ಯಾಕೆಂದರೆ ಅವಳು ಸೂಚಕ, ವಾಚಕ, ಸೂಚಕ. ಅದರಿಂದ ನಾವು ಆ ರೀತಿಯೇ ಮಾಡ್ಕೊಂಡ್ಬರೋದು, ಏನೂ ಒಂದು ಹೇಳೋಕ್ಕಾಗಲ್ಲ. ಪ್ರತಿಯೊಂದಕ್ಕೂ ಆ ಅರ್ಥಗಳನ್ನು ನಾವು ಗ್ರಹಿಸಿದಾಗ ಅವಳಿಲ್ಲದಿದ್ರೆ ಏನಾಗ ಮಾಡ್ತಾರೆ ನಮ್ಮನ್ನು ಉಪೇಕ್ಷಾ ನೋಚೆ ಅಂತ ಅನ್ನೋದು ನಮ್ಮ ಆದಿಶಂಕರಾಚಾರ್ಯರು ಶಂಕರನ ಅಂದ ಶಿವಾನಂದ ಲಹರಿಲಿದೆ, ನೀವು ಉಪೇಕ್ಷಾ ಅಂತ ಶುರುವಾಗುತ್ತೆ. ಸೊ ಅಲ್ಲಿ ಒಂದು ಮಾತು ಬರುತ್ತೆ ನಮ್ಮ ನಿತ್ಯ ಜೀವನದಲ್ಲಿ ಆಡೋ ಮಾತು, ಅಹಂಕಾರಕ್ಕೆ ಉದಾಸೀನವೇ ಮದ್ದು. ನಾವು ಯಾರು ಈ ಕಾಲ ಧರ್ಮದಲ್ಲಿ ಯಾವುದೇ ವಿಚಾರದಲ್ಲಿ ಯಾರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ ಅಹಂಕಾರಕ್ಕೆ ಇಲ್ಲವೇ ಅದೇನಾದ್ರು ಅಹಂಕಾರ ಮಾಡಿದ್ರೆ ಪೂರ್ಣವಾಗಿ ನಾವು ನಿರ್ಮಾಣ ಆಗೋ ಬದಲು ನಿರ್ನಾಮ ಅಂತ ನಾವು ಏನಾದ್ರು ಹೊಸ ಯುಗವನ್ನು ನಿರ್ಮಾಣ ಮಾಡಬೇಕಾಗುತ್ತೆ.
ಪ್ರತಿಯೊಂದನ್ನು ಇರೋದನ್ನು ನಾವು ಮಾಡ್ತಾ ಇರೋದು ವಿ ಆರ್ ಡಿಸ್ಟ್ರಕ್ಟಿಂಗ್ ಮದರ್ ನೇಚರ್. ಅದನ್ನು ಫೋರ್ತ್ ವಿತ್ ವಿ ಹ್ಯಾವ್ ಟು ಸ್ಟಾಪ್. ಅದನ್ನು ಇಮ್ಮಿಡಿಯೇಟ್ಲಾಗಿ ಅನ್ಕಂಡೀಷನಲ್ ಅಪಾಲಜಿ, ಕೈಂಡ್ಲಿ ಎಕ್ಸ್ಕ್ಯೂಸ್ ಮೀ ಮದರ್ ನೇಚರ್ಗೆ, ಇವೆಲ್ಲ ಹೇಗೆ ಕಾಲಧರ್ಮಕ್ಕೆ ನಾನು ಎಲ್ಲ ಅನಂಗ ಕುಸುಮ, ಅನಂಗ ಮೀಕಲ, ಅನಂಗ ಮದನ, ಅನಂಗ ಮದನಾಥುರ, ಅನಂಗ ರೇಖ, ಅನಂಗ ವೇಗಿನಿ, ಅನಂಗ ಕ್ಯಾಟಲಿಸ್ಟ್ ಆಗಬೇಕಾಗುತ್ತೆ. ನಾವು ಅನಂಗ ವೇಗಿನಿ ಇದ್ದರೆ ಈಗ ಕೂತ್ಕೊಂಡು ದೇಹ ಎಷ್ಟು ನಾನು ಆಯಿತು ಮಾಡ್ತೀನಿ ಅಂತ ಕೂತಿರೋವಂಥ ಟೈಮಲ್ಲಿ ಅದನ್ನು ಅಷ್ಟೊತ್ತಿಗೆ ಇದೆ ಫಾಸ್ಟಿಂಗ್ ಎಲ್ಲ ಜಿಗಾಬೈಟು ಟೆರಾಬೈಟ್ಸು ಕಾಲದಲ್ಲಿ ನಾವು ಇನ್ನೂ ಮಾಡ್ತೀನಿ ಮಾಡ್ತೀನೋ ನೀ ಮಾಡ್ತೀನಿ ಅನ್ನೋತ್ತಿಗೆ ನೀ ಅನ್ನೋತ್ತಿಗೆ ಎರಡು ಮೂರು ಎಲ್ಲ ಹೊರಟೋಗಿರುತ್ತೆ, ಯಾರು ನಿಂತು ನೋಡೋದಿಲ್ಲ. ಹಾಗೆ ಜೀವನದ ಒಳ್ಳೆ ಕಾರ್ಯಗಳನ್ನು ನಾವು ಬೇಗ ಬೇಗ ನಾವು ಎಲ್ಲರೂ ಕೆಟ್ಟದ್ದು ಹೇಳ್ತಾರೆ ಟೇಕ್ ಟೈಮ್ ಮೌನವಾಗಿರೋ ಏನು ಮಾತಾಡ್ಬೋದು. ಆದರೆ ಒಳ್ಳೆ ಕೆಲಸ ಮಾಡಬೇಕಂತಂದರೆ ಇಮ್ಮಿಡಿಯೇಟ್ಲಿ ಯು ಟೇಕ್ ಆ್ಯಕ್ಷನ್. ದೇರ್ ಆರ್ ಸಚ್ ಪೀಪಲ್ ಇನ್ ದಿಸ್ ವರ್ಲ್ಡ್. ತಾವು ಇನ್ನೊಬ್ಬರ ಮನಸ್ಸನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡೋ ರೀತಿ ನೀತಿ ನಡವಳಿಕೆನೇ ಬೇರೆ. ಅವ್ರು ಬೇರೆ ಅದನ್ನು ಅತಿ ಪ್ರಶ್ನೆ ಕೇಳಲ್ಲಂಥ ಮಹಾನುಭಾವರು ಅಂಥ ಮಹನೀಯರು ಮಹಿಳೆಯರು ಇರ್ತಾರೆ. ಅವರು ತಮಗೆ ಅವ್ರಿಗೇನು ತೋಚುತ್ತೋ ಅದನ್ನು ಅವ್ರನ್ನ ಅರ್ಥ ಮಾಡಿಕೊಂಡು ತಕ್ಷಣ ಅವ್ರ ಕಾರ್ಯಪ್ರವೃತ್ತರ ಆಗ್ಬಿಡ್ತಾರೆ. ಅವರು ಅದಕ್ಕೆ ತುಂಬ ಅಳದು ಸುರಿದು ಮಾಡೋದೇ ಇಲ್ಲ ಇಮಿಡಿಯೇಟ್. ಅಂಥ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ಜ್ಞಾನ ಮತ್ತು ಒಳ್ಳೆ ಮನಸ್ಸು ಅದು ತಾನಾಗೆ ಒದಗಿ ಬರುತ್ತೆ. ಅದಕ್ಕೆ ಒದಗಿ ಬರೋದು ಅಂತ ಹೇಳಿದ್ರು ಅದೇ ಈ ಅಷ್ಟದಳ ಪದ್ಮ ಹೇಗೆ ಅಂದರೆ 16x24 ಕಮಲದ ದಳಗಳು ನಮ್ದು ಹೇಗೆ ನೋಡಿ ಕಮಲದ ದಳನ ನೀವು ಅದಕ್ಕೆ ಕ್ಷಣ ಅಂತ ಕರಿತೀವಿ. ಒಂದು ಕ್ಷಣ ಅಂದರೆ ಒಂದು ಸೂಜಿ ತಗೊಂಡು ಒಂದು 108 ಕಮಲ ಒಂದು ಸತಿ ಇಚ್ಚುಚ್ಚಿ ಹತ್ತುದೇ ಹೆಚ್ಚಾಗಿ ಬರ್ತಾರೆ ಕ್ಷಣ ಅಂತ ನೋಡಿ ಕ್ಷಣಗಳನೇ ಸಿ ಬಡಿತ. ಹಿಂದೆ ಎಲ್ಲ ನಮ್ಗೆ ಈ ರೀತಿ ನಾನ ಸೆಕೆಂಡ್ ಅಳಿಯೋಕ್ಕೆ ಮಾಪಕಗಳಿರಲಿಲ್ಲ. ಆಗಿನ ಕ್ಷಣ ಒಂದು ಅದಕ್ಕೆ ನಾನು ನಿತ್ಯ ಜೀವನದಲ್ಲಿ ಸ್ವಲ್ಪ ಒಂದು ಕ್ಷಣ ನೀವು ಯೋಚನೆ ಮಾಡಿದ್ದೀರಿ ಇದಾಗ್ತಾ ಇರಲಿಲ್ಲ ಆಕ್ಸಿಡೆಂಟ್ ಆಗ್ತಾ ಇರಲಿಲ್ಲ ಅಲ್ವಾ ಅಂದರೆ ಬಿಕಾಸ್ ವಿ ಡೋಂಟ್ ನೋ ದಟ್ ನಾವು ಅದಕ್ಕೆ ವಿ ಡೋಂಟ್ ಕೇರ್ ಟೈಮಿಗೆ ನಾವು ಕೇರ್ ನಾವು 29-30 ನಿಮಿಷದಲ್ಲಿ ನಮ್ಮ ಕ್ರೂ ಮೆಂಬರ್ ಸೂಚನೆ ಕೊಡ್ತಾರೆ ತಕ್ಷಣ ನಿಲ್ಲಿಸಬಾರ್ದು. 3-4 ನಿಮಿಷ ಆಗ್ಬಿಡುತ್ತೆ, 1-2 GB ಮೇಲೆ ಆಗ್ಬಿಡುತ್ತೆ ಪರವಾಗಿಲ್ಲ ಯಾಕಂದರೆ ಕಾಂಪ್ಲಿಮೆಂಟ್ರಿ ಕ್ಲೋಸ್ ಕೊಡಬೇಕಾಗುತ್ತೆ. ಅಂದರೆ ಪ್ರತಿ ನ್ಯಾನೋ ಸೆಕೆಂಡು ನಾವು ಇರುವ ನಮ್ಮ ಒಂದು ದೇವ್ರನ್ನ ನಾವು ಏನೇ ಕೇಳ್ಕೊಬೋದು ನನಗೊಂದು ಕ್ಷಣ ಟೈಮ್ ಕೊಡೋದು ಕೇಳಕ ನಮ್ಮ ಮಾಡಿದ್ರೆ ನಮ್ಮ ಟೈಮ್ ಆಗೋಯ್ತು ಅಂದರೆ ಯಾರು ಏನೇ ಆಗಿರಿ ಎಂಥದ್ದೇ ಆಗಿರೋ ಅಲ್ಲಿ ಮುಗಿದ ನಿರ್ಧಾರ ಅದನ್ನು ಅನಕ ಉಪೇಕ್ಷೆ ಅಹಂ ನಾವೇನಾರ ಅಹಂಕಾರ ಕೊಟ್ಟರೆ ಉದಾಸೀನ ಅಷ್ಟೇ ಒಳಗೆ ಆಸೀನ ಇಲ್ಲ ಉದಾಸೀನ ನಮಗೆ ಸ್ಥಾನವೇ ಇಲ್ಲ ನಾವೆಲ್ಲ ಆಸೀನರಾಗಿ ತಿನ್ನೋ ನೀವು ಅಲ್ಲಿ ಹೋಗಿ ಆಸೀನರಾಗಿ ಅಷ್ಟೆ. ಅದನ್ನು ತಿಳ್ಕೊಂಡು ಈ ಆವರಣದ ಚಕ್ರದ ಹೆಸರು ಈಗ ನಿಮಗೆ ತಕ್ಷಣ ಇನ್ನೊಂದು ಈ ಆವರಣದ ಹೆಸರನ್ನ ಇನ್ನು ಈ ರೀತಿ ತಿಳ್ಕೊಳ್ಳಿ ತಿರ್ಗಾ ಪದೇ ಪದೇ ಹೇಳಿ ಸರ್ ಪರವಾಗಿ ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಈ ಆವರಣ ಅಷ್ಟದಳ ಪದ್ಮ ಇಲ್ಲಿಯ ಇದಕ್ಕೆ ನಾನು ಸರ್ವ ಸಂಕ್ಷೋಭಣ ಚಕ್ರ ಇದಕ್ಕೆ ಹೆಸರು ಅಷ್ಟದಳ ಪದ್ಮ ದೇಶದ ಹೆಸರು. ಆಮೇಲೆ ಆ ದೇಶದ ರಾಜಧಾನಿ ಅಂತ ಹೇಳ್ತೀನಲ್ಲ ಹಾಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸರ್ವ ಸಂಕ್ಷೋಭಣ ಚಕ್ರ ಅಂದರೆ ಕ್ಯಾಪಿಟಲ್ ರಾಜಧಾನಿ ಯಾರು ಅವಳು ಚಕ್ರದ ಹೆಸರು ಅದೇ ಸರ್ವ ಸಂಕ್ಷೋಭಣ ಚಕ್ರ. ಆಮೇಲೆ ಆ ದೇಶದ ಹೆಸರೇನು ಅಷ್ಟದಳ ಪದ್ಮ ನೇಮ್ ಆಫ್ ದಿ ಕಂಟ್ರಿ ಇದು ನೇಮ್ ಆಫ್ ದಿ ಕ್ಯಾಪಿಟಲ್ ಆಫ್ ದಟ್ ಕಂಟ್ರಿ ಈಸ್ ಸರ್ವ ಸಂಕ್ಷೋಭಣ ಅಂದರೆ ಏನಪ್ಪ ಅವಳು ಸರ್ವ ಸಂಕ್ಷೋಭಣೆ ಎಲ್ಲರ ಚಿತ್ತ ಚಾಂಚಲ್ಯವನ್ನು ಮಾಡುವ ಶಕ್ತಿ ಶಿ ಡಸ್ ನೋಡೋಣ ಪರೀಕ್ಷೆ ಮಾಡ್ತಾಳೆ ನೋಡೋಣ ಚೆನ್ನಾಗಿ ಇದು ಕೊಡ್ತಾಳೆ ನಮಗೆ ಬೇಕಾದಷ್ಟು ಆಸ್ತಿ ಅಹಂಕಾರ ಅಹಂಕಾರಕ್ಕೆ ಎಲ್ಲ ಕಟ್ ಮಾಡಬೇಕು ಅಂತ ಗೊತ್ತು ಅದನ್ನು ನಾವು ಒಂದು ಒಳ್ಳೆ ರೀತಿ ಉಪಯೋಗಿಸ್ಕೊಂಡ್ರೆ ಶಿ ಆಲ್ಸೋ ಬ್ಲೆಸ್ಸಸ್ ಅವಳ ಆಶೀರ್ವಾದ ಬೇಕು ಅಂದರೆ ಅವಳು ಏನು ಕೊಟ್ಟಿದ್ದೀನೋ ಅದನ್ನು ಹೇಯೋಪಾದೇಯ ವರ್ಜಿತ ಅವಳು ಹೆಸರು ಇನ್ನೊಂದಿದೆ ಅಂದರೆ ಸಂಕ್ಷೋಭಣ ಎಲ್ಲ ಚಿತ್ತ ಚಾಂತನ್ಯ ಅಂದರೆ ಚಕ್ರೇಶ್ವರಿ ಹೆಸರು ಅವಳು ಪ್ರೆಸಿಡೆಂಟ್ ಈ ಚಕ್ರದ ಇದಕ್ಕೆ ತ್ರಿಪುರ ಸುಂದರಿ ಪ್ರೆಸಿಡೆಂಟ್ ದೇವರು. ಇನ್ನೊಂದು ಯೋಗಿನಿ ಹೆಸರು ಗುಪ್ತತರ ಯೋಗಿನಿ ಪ್ರೈಮ್ ಮಿನಿಸ್ಟರ್ ಅಂದರೆ ಇಲ್ಲಿ ಹೇಳಿದಾಗೂ ಹೇಳಿದ್ದೀನಿ ಮತ್ತೊಂದು ಸತಿ ನಿಮಗೆ ಹೋಲಿಕೆ ಮಾಡಿ ಹೇಳಿದರೆ ಚೆನ್ನಾಗಿ ಅರ್ಥ ಆಗುತ್ತೆ. ಗುಪ್ತತರ ಯೋಗಿನಿ ಈಸ್ ಪ್ರೈಮ್ ಮಿನಿಸ್ಟರ್ ಆಫ್ ದಟ್ ಅಷ್ಟದಳ ಪದ್ಮ ಆ ದೇಶದ ರಾಜಧಾನಿಯ ಪ್ರೈಮ್ ಮಿನಿಸ್ಟರು. ಆಮೇಲೆ ಈ ಚಕ್ರದ ಒಂದು ಆಧ್ಯಾತ್ಮಿಕ ಪ್ರತಿಯೊಂದು ಚಕ್ರಕ್ಕೂ ನಿಮಗೆ ಒಂದು ಹೇಳ್ಕೊಂಬರ್ತಾ ಇದ್ದೀನಿ
ಆಧ್ಯಾತ್ಮಿಕ ರಹಸ್ಯ ಹೊಂದಿದೆ ಇದು. ಅವಳು ರಹಸ್ಯ ಅಂದರೆ ರಹಸ್ಯ ಯೋಗಿನಿ, ಒಂದು ಗುಟ್ಟು, ಅದನ್ನು ಗುಟ್ಟು ಹೇಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ನಮ್ಮ ಅಂತರಾತ್ಮಕ್ಕೆ ಹೋಗಿ ಕೇಳಿದ್ರೆ ಆ ಗುಟ್ಟು ಗೊತ್ತಿರುತ್ತೆ ನಮಗೆ. ಅದಕ್ಕೆ ಪ್ರಾಕ್ಟೀಸ್ ಬೇಕು. ಅದು ಅಷ್ಟ ಗುಣಗಳನ್ನು ಸಿದ್ಧಿಸಿಕೊಳ್ಳದೆ ಈ ಕೃತಿ ಕೇಳಿದ್ರೆ, ಶಂಕರಾಭರಣದ ಕೃತಿ ಕೇಳಿದ್ರೆ, ಯಾಕಂದರೆ ಅಲ್ಲ ಸಿದ್ಧಿ ಪುರುಷ ಸಂದೀಕ್ಷಿತ ಸಿದ್ಧಿ ಪಡ್ಕೊಂಡು ಕಮಲಾಂಬ ನವವರ್ಣನ ಶ್ರೀವಿದ್ಯಾ ಉಪಾಸಕರಾಗಿ ಶ್ರೀ ಚಕ್ರೇಶ್ವರಿಯನ್ನು ಪೂಜೆ ಮಾಡಿ ಅವರು ಸಿದ್ಧಿ ಪಡ್ಕೊಂಡಂಥ ಮಹಾನುಭಾವರ ಕೃತಿ ಇದು. ಆರ್ಡಿನರಿ ಅಲ್ಲ ಅದು, ಅದು ಕಮಲಾಂಬೆಯ ರೂಪದಲ್ಲಿ ಅವರು ನಮಗೆ ದರ್ಶನ ಮಾಡಿಸ್ತಾ ಇರೋದ್ರಿಂದ ಆಧ್ಯಾತ್ಮಿಕ ರಹಸ್ಯ ಅಷ್ಟ ಗುಣವನ್ನು ಸಿದ್ಧಿಸಿಕೊಳ್ಳೋದು. ಆಮೇಲೆ ಎರಡನೇ ಒಂದು ಪ್ರತಿಮಧ್ಯಮ ರಾಗದಿಂದ ನೋಡಿ ಕಲ್ಯಾಣಿಯಿಂದ ಬಹಳ ಮುಖ್ಯವಾಗಿರೋದು. ಕಲ್ಯಾಣಿಯನ್ನು ಹೇಳಿದೆ 13 ಈ ಗುಚ್ಛಕೃತಿಗಳಲ್ಲಿ ಕೊನೆಯ ಶ್ರೀರಾಗದವರೆಗೆ ನೋಡಿದ್ರೆ ಏಕೈಕ ಒಂದೇ ಒಂದು ಅಂದರೆ ಕಲ್ಯಾಣಿ ಹಿಂದಿನ ರಾಗ ಕೇಳಿದ್ರೆ ಕಮಲಾಂಬ ಭಜರೇ ರೇ ಮಾನಸ ಅಂದರೆ ಪ್ರತಿ ಮಧ್ಯಮ ಮಾ ಮಾನಸ ಅಂದರೆ ಮ ನಮ್ಮ ಡಿವೈಡ್ 36 ಶುದ್ಧ ಮಧ್ಯಮ 36 ಪ್ರತಿ ಮಧ್ಯಮ ರಾಗಗಳು. ಇಲ್ಲಿ ಪ್ರತಿ ಮಧ್ಯಮಳು ಬರ್ತಾಳೆ, ಪ್ರತಿ ಮಧ್ಯಮಳು ಪಂಚಮಕ್ಕೆ ಸೇರಿಕೊಳ್ತಾಳೆ. ಅದಕ್ಕೆ ಪಂಚಮಿ ಪಂಚಭೂತೇಶಿ ಪಂಚ ಸಂಖ್ಯೋಪಚಾರಿಣಿ ಆ ಜೊತೆ ಅವಳು ಮಾ ಸೇರಿಕೊಂಡಾಗ ಅವಳು ಪ್ರತಿ ಮಧ್ಯಮಳಾಗ್ತಾಳೆ. ಪ್ರತಿ ಮಧ್ಯಮ ಡಿವೈಡ್ಸ್ ಶುದ್ಧ ಮಧ್ಯಮ ಪ್ರತಿ ಮಧ್ಯಮ 36 ಶುದ್ಧ ಮಧ್ಯಮ ರಾಗ 36 ಪ್ರತಿ ಮಧ್ಯಮ ರಾಗ 36 ಮತ್ತೆ 36 ಇದೇ ಸ್ವಾಮಿ ದೀಕ್ಷಿತರು ಬಹಳ ಬುದ್ಧಿಜೀವಿಗಳು. ಏನೇ ಒಂದು ಕೃತಿ ರಚನೆ ಮಾಡಲಿ, ಒಂದು ದೇವರ ದರ್ಶನ ಮಾಡಲಿ, ಅವೆಲ್ಲರೂ ಅವ್ರು ಕೊಟ್ಟಿರೋ ಮಹಾ ಬುದ್ಧಿ ಮಹಾ ಸಿದ್ಧಿ ಮಹಾ ಯೋಗೇಶ್ವರೇಶ್ವರಿಯವರು ಅವರು ಯೋಗ ಪುರುಷರು ಕೂಡ ಅಂದರೆ ಅವನ ಕೃತಿಗಳು ಅವರು ಯೋಗ ಪಡ್ಕೊಂಡಿದ್ದನ್ನು ತ್ಯಾಗರಾಜ ಯೋಗ ವೈಭವಂ ವೈಭವಂ ಭವಂ ವಂ ಅಂತ ಅವರು ತ್ಯಾಗರಾಜ ಅಂದರೆ ಆ ತ್ಯಾಗರಾಜೇಶ್ವರ ಸ್ವಾಮಿ ಶಂಕರಾಭರಣರ. ಸೊ ಅವ್ರು ಹೇಳಿದಾಗ ತಾವು ಪಡ್ಕೊಂಡು ಯೋಗನ ಎಷ್ಟು ಯೋಗಿಗಳು ಅಷ್ಟೇ ತಾವು ಪಡ್ಕೊಂಡು ಪುಣ್ಯ ತಾವೇ ಇಟ್ಕೊಂಡು ಹೊಟ್ಟಬೋದು. ಮಹಾಜನಗಳಿಗೆ ಅನ್ನ ಹಂಚುತ್ತಾರೆ, ಹಂಚಿಬಿಟ್ಟು ಹೇಗೆ ಹಂಚುತ್ತಾರೆ ಅಂದರೆ ಅವರ ಕೃತಿಗಳ ಮೂಲಕ ಅವರ ಆಕೃತಿ ಅನಂಗ ಹೊಟ್ಟಬತ್ತೆ. ಆದರೆ ನಾವು ಇನ್ನು ಮುಂದೆ ನಾವು ಯಾಕೆ ಇಂಥ ಮಹಾನುಭಾವರುಗಳನ್ನು ಇಂಥ ಸಂದರ್ಭಗಳಲ್ಲಿ ಸ್ಮರಣೆ ಮಾಡ್ಕೊಳ್ತೀವಿ. ಅದು ನಾವು ಹೇಗಿರಬೇಕು ಹೇಗಿರಬಾರ್ದು ಅವ್ರ ಬುದ್ಧಿ ನೇರವಾಗಿ ಹೇಳಿದೆ, ಮನಸ್ಸು ಕೇಳ್ಕೊತಾರೆ. ಅದು ಇಲ್ಲಿ ಆಧ್ಯಾತ್ಮಿಕ ರಹಸ್ಯ. ಅದಕ್ಕೆ ಇನ್ನೊಂದು ಸಂಚಿಕೆ ತಗೊಂಡೆ ನಾನು, ನಿಮ್ಮ ನೀವೆಲ್ಲರ ಅಪೇಕ್ಷೆಯಂತೆ ಸೂಕ್ಷ್ಮವಾದ ವಿಚಾರಗಳನ್ನು ಬಿಟ್ಬಿಡ್ಬೇಡಿ ಸರ್. ಇದೆ ಅತಿ ಸೂಕ್ಷ್ಮವಾದ ವಿಚಾರಗಳನ್ನು ಅದಕ್ಕೆ ಮೇಲ್ಮೇ ಲಕ್ಷಣ ಮಾತಾಡಿದ್ವಿ. ಅಲ್ಲಿ ಸೂಕ್ಷ್ಮ ಸೂಕ್ಷ್ಮತರ ಸೂಕ್ಷ್ಮತಮ ಅಲ್ಲಿ ತನಕ ಹೋಗಬೇಕು. ಅವಾಗೇನಾಗುತ್ತೆ ಅವುಗಳೇ ಹೇಳ್ತಾ 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 ಯೋಗ್ಯಗಳಾಗ್ಬಿಡ್ತೇವೆ ನಾವಿನ್ನೂ ಲೆಸ್ಸರ್ ಮಾಡ್ರೆಸ್ ನಾವು ಇಷ್ಟು ತಿಳ್ಕೊಂಡಿರೋಣ. ಅದರಿಂದ ಆಧ್ಯಾತ್ಮಿಕ ರಹಸ್ಯ ಅಷ್ಟ ಗುಣ ಸಿದ್ಧಿಸಿಕೊಳ್ಳೋದು. ಅಷ್ಟಗುಣ ಹೋಗ್ತೀವಿ ಅಂದರೆ ಅದು ಏನೇನು ಗುಣಗಳು ಅವೇ ಅನಂಗ ಅಷ್ಟಗುಣ ಯಾವುದು ಅನಂಗ ಕುಸುಮ ಅನಂಗ ಮೇಘ ಅನಂಗ ಮದನ ಅನಂಗ ಮದನಾಪುರ ಅನಂಗ ರೇಖ ಅನಂಗ ವೇಗಿನಿ ಅನಂಗ ಅಂಶೆ ಅನಂಗ ಮಾಲಿನಿ. ಸೊ ಇವೆಲ್ಲ ಅಷ್ಟಗುಣಗಳು ನಾವೇನೇನು ಅಲ್ಲಿಂದ ಶುರು ವಚನವನ್ನು ಸೂಚಿಸ್ತಾಳೆ ಅಂದರೆ ಮಾತಿನ ಮಾತು ಕೃತಿ ಪ್ರತಿಯೊಂದು ವ್ಯವಹಾರ ನಡವಳಿಕೆ ಎಲ್ಲವನ್ನು ನಾವು ಶುದ್ಧವಾಗಿಟ್ಕೊಂಡಿದ್ದರೆ ನಾವು ಬದುಕ್ತೀವಿ, ಇನ್ನೊಬ್ಬರನ್ನು ಬದುಕಿಸಾಲೆ ನಮ್ಮನ್ನು ಹಾಳು ಮಾಡೋ ಆಗಲ್ಲ. ಅಷ್ಟನ್ನು ಇಲ್ಲಿ ಇದು ಎರಡನೇ ಆವರಣದಿಂದ ಅಂದರೆ ಕಮಲಾಂಬ ಭಜರೇಲಿ ಪ್ರತಿಮಧ್ಯಮ ರಾಗದಿಂದ ಮಹಾತಾಯಿ ಕಲ್ಯಾಣಿ ಇಲ್ಲಿ ನೋಡಿ ಶಿವಶಕ್ತಿ ಅದು ಬಹಳ ಮುಖ್ಯವಾಗಿ ಹೇಗೆ ಪ್ರತಿಮಧ್ಯಮ ಇದ್ದಕ್ಕಿದಾಗೇನೆ ಸ್ವಲ್ಪ ಸಂಗೀತ ಗೊತ್ತಿರೋ ಚೆನ್ನಾಗೇ ಗೊತ್ತಿರುತ್ತೆ. ಶಂಕರಾಭರಣಕ್ಕೂ ಕಲ್ಯಾಣಿಗೂ ವ್ಯತ್ಯಾಸ ಏನು ಅಂದರೆ ಶಂಕರಾಭರಣದಲ್ಲಿ ಶುದ್ಧ ಮಧ್ಯಮ, ಕಲ್ಯಾಣಿ ಪ್ರತಿಮಧ್ಯಮ ಇಷ್ಟೇ ವ್ಯತ್ಯಾಸ. ನೀವು ಕಲ್ಯಾಣಿ ನಾವು ನೆಕ್ಸ್ಟ್ ಇದು ಗೊತ್ತಿದೆ ನೀವು ಕಲ್ಯಾಣಿ ನುಡಿಸಿದ್ದೀನಿ ಎರಡನ್ನೂ ಒಂಚೂರು ನುಡಿಸ್ ತೋರಿಸ್ತೀನಿ. ಆವಾಗ ಒಂದು ಚೂರು ಆ ವ್ಯತ್ಯಾಸದಲ್ಲಿ ಶಂಕರಾಭರಣದ ಶುದ್ಧ ಮಧ್ಯಮ ಬಂದರೆ ಅವರು ಶಂಕರ ಶಂಕರನಿಗೆ ಆಭರಣ ಅಲ್ಲೇ ಪಕ್ಕದಲ್ಲೇ ಪ್ರತಿಮಧ್ಯಮ ಇರುತ್ತೆ ಅದಾದರೆ ಕಲ್ಯಾಣಿ. ಸೊ ಎರಡು ಶಿವಶಕ್ತಿಯ ಆಯಿತು ಇದಿಗೂ ವಚಿಶಕ್ತಿ. ಒಬ್ಬರು ಬುದ್ಧಿಜೀವಿಗಳಾಗಿ ಅವರು ನಾದಯೋಗಿಯಾಗಿ ಸಂಗೀತದಲ್ಲಿ ಏನು ಇಟ್ಟಿದ್ದಾರೆ ಎಂತೆಂಥ ಚಮತ್ಕಾರಗಳಿದೆ ಅವಳು ಯಾವ್ಯಾವ ರೀತಿ ಅವರ ಕೃತಿ ಸಾಹಿತ್ಯದಲ್ಲಿ ಅವನ ರಚನೆ ಮಾಡುವಾಗ ಕಮಲಾಂಬ ನಾಮಾವರಣವನ್ನು ರಚನೆ ಮಾಡುವಾಗ ಯಾಕೆ ಇದೇ ಇದು ಒಂದು ನಂಬರ್ ಮಾಡಿದ್ದೀನಿ ನಾನು ಯಾಕೆ 13 ಕೃತಿಗಳಿದೆ 13 ರಾಗನೇ ಯಾಕೆ ತೊಗೊಂಡ್ರು ಯಾಕೆ ಅದು ಇಲ್ಲಿ ಒಂದು ಚೂರು 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 ಸೂಚ್ಯವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಅದಕ್ಕೆ ಕೊಟ್ಟಾದರೆ ಅದೇ ಒಂದು ಒಂದು ದೊಡ್ಡ ರೂಪಕ್ಕೆ ಆಗ್ಬಿಡುತ್ತೆ. 13 ಕೃತಿಗಳಿಗೆ 13 ರಾಗ ಅದೇ ರಾಗ ಯಾಕೆ ಅನ್ನೋದು ಅದು ನಿಜ ಇದೆ ಅದು. ಯಾಕಂದರೆ ಅವರು
ಮುತ್ಸ್ವಾಮಿ ದೀಕ್ಷಿತರು ವೈಣಿಕ ಗಾಯಕ ವಾಗ್ಗೇಯಕಾರ. ಅದರಿಂದ ಅವರು ಗುರುಗುಹ ಅವರ ಅಂಕಿತ ಶ್ರೀವಿದ್ಯೆಯನ್ನು ಚೆನ್ನಾಗಿ ಅರಿತುಕೊಂಡವ್ರಿಗೆ ಇವೆಲ್ಲ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಆದ್ದರಿಂದ ಕಲ್ಯಾಣಿಯ ಶುದ್ಧ ಮಧ್ಯಮ ಆ ಶಂಕರನ ಆಭರಣ ಆಗ್ತಾಳೆ ಕಲ್ಯಾಣಿ. ಎಲ್ಲಿ ಹೋಗ್ತಾಳೆ ಅಂದರೆ ಕಲ್ಯಾಣಿ ಎರಡನೇ ಷೋಡಶದಳ ಪದ್ಮದಿಂದ ಹೋಗಿ ಘನೀಭೂತವಾಗಿ ಶಂಕರನಿಗೆ ಅಟ್ಟದಳವಾಗಿ ನೋಡಿ ಒಂದನ್ನು ಸೇರಿಸ್ತಾ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನು ನಾನು ವಿವರಣೆ ಕೊಡಬೇಕಾದ್ರೆ ಇನ್ನಷ್ಟು ಜ್ಞಾಪಕ ಬರುತ್ತೆ. ಆ ಷೋಡಶ ದಳ ಷೋಡಶ ಅಂದರೆ 16, ಅದು ಹಾಫ್ ಆಗುತ್ತೆ. ನಾವು ಯಾವ್ದಾದ್ರು ಒಂದು ಕಷಾಯ ಮಾಡಬೇಕಾದ್ರೆ ಕುದಿಸ್ಬೇಕಾದ್ರೆ ಎಷ್ಟು ಹಾಲು ಅಷ್ಟೇ ಕುದಿಸಿ 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 ಕೆನೆ ಆಗುತ್ತೆ ಅಲ್ವಾ. ಕೆನೆ ಕೆರೆ ಆ ಕೆನೆಗನ್ನೆಲ್ಲ ತೆಗೆದು ಕಡಿದ್ರೆ ಅದು ಬೆಣ್ಣೆ ಆಗುತ್ತೆ. ಆಮೇಲೆ ಆ ಬೆಣ್ಣೆಲೆಲ್ಲ ತೆಗೆದು ಚೆನ್ನಾಗಿ ಸೋಸಿ ಕುಸ ಮಾಡಿದ್ರೆ ಅದು ಕಾಸಬೇಕು, ಕಾಸಿದ್ರೆ ತುಪ್ಪ ಆಗುತ್ತೆ. ಸೊ ಇಷ್ಟು ಸಂಸ್ಕಾರಗಳಾಗಬೇಕು. ಅದೇ 16, ಅದಕ್ಕೆ ನಾವು 16 ಕಮಲದ ದಳ ಅಂದರೆ ಷೋಡಶ ಸಂಸ್ಕಾರ ಮನುಷ್ಯನಿಗಾಗ. ಆ ಷೋಡಶ ಸಂಸ್ಕಾರ ಆದಟ್ಕೆನೆ ಒಂದು ಅದಕ್ಕೆ ಸಂಸ್ಕರಿಸೋದು ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್. ದೀಸ್ ಆರ್ ಆಲ್ ದಿ ಥಿಂಗ್ಸ್ ಅನ್ ನಾವು ಇನ್ನರ್ ಮೀನಿಂಗ್ ಇಂಡಿಕೇಟೆಡ್ ಇನ್ ದೀಸ್ ಕೃತೀಸ್ ಅರ್ಥ ತಿಳ್ಕೊಳ್ತು ಅಂತಂದರೆ ಆ ಷೋಡಶ ದಳ ಅಟ್ಟದಳ ಆಗೋದು ಅದು ಆ ಪ್ರತಿ ಮಧ್ಯಮಗಳು ಹೋಗಿ ಶುದ್ಧ ಮಧ್ಯ ಅಂದರೆ ಪ್ರತಿಯೊಬ್ಬನ ಅವನು ಪುರುಷನಿಗೆ ಪ್ರಕೃತಿಯಲ್ಲಿ ಅಂದರೆ ಪುರುಷ ವಿಲ್ ನಾಟ್ ಎಕ್ಸಿಸ್ಟ್ ಅಟ್ ಆಲ್ ಅನ್ನೋದನ್ನು ಹೇಳೋದಕ್ಕೋಸ್ಕರ ಶಂಕರನಿಗೆ ಅವಳಿದ್ರೇ ಶಕ್ತಿ, ಕಲ್ಯಾಣಿ ಇದ್ರೇ ಅದೊಂದು ಆಭರಣ, ಭಾರಿ ಆಭರಣ ಎಲ್ಲ ಪ್ರತಿ. ಯಾಕೆಂದರೆ ಕೊನೆಗೆ ಮದುವೆ ಮಾಡಿಕೊಂಡು ಹೆಂಡತಿಯಿಂದ ಇದ್ರೂ ಪರವಾಗಿಲ್ಲ, ಅವನೊಬ್ಬ ತಾಯಿಯಿಂದ ಹೊರಹೊಮ್ಮಿ ಬಂದಿರ್ತಾನೆ ಪ್ರಪಂಚಕ್ಕೆ. ಅದರಿಂದ ಅವಳೇ ಆಭರಣ. ಮಾತೆ ಶ್ರೀಮಾತ ಶ್ರೀಮಹಾರಾಜಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕೊಂಡ ಸಂಭವದ ಅವಳು ಬಂದಿರೋದು ಹೇಗೆ ಗೊತ್ತು? ಅದೇ ಅದೇ ಕತೆ, ಅನಂಗನ ಕತೆ ಏನು? ಚಿದಗ್ನಿಕೊಂಡ ಅಗ್ನಿಯಿಂದ ಅವನು ಥರ್ಡ್ ಐ ಈಶ್ವರ ಅವನು ಓಪನ್ ಮಾಡಿದಾಗ ಈ ಬರ್ಟ್ ಇಂಟು ಆ್ಯಷಸ್. ಆಮೇಲೆ ತಿರ್ಗಾ ಅನಂಗನಾಗಿ ಬರ್ತಾನು. ತಿರ್ಗಾ ಅವನಿಗೆ ಅವನು ಹಾಗೇ ಎಲ್ಲರಲ್ಲೂ ಎಲ್ಲಿದ್ದಾನಂದರೆ ಅನಂಗ ಅನ್ನು ಪ್ರೇಮದ ರೀತಿ ಪ್ರೀತಿಯ ರೀತಿ ಪ್ರೇಮ ಪ್ರೀತಿ ಇವೆಲ್ಲ ಅನಂಗ ಹಾಗೆ ಬರೋದನ್ನೇ ಆ ಕಲ್ಯಾಣಿಯ ಮಧ್ಯಮ ಆ ಪ್ರತಿ ಮಧ್ಯಮ ಹೋಗಿ ಘನೀಭೂತವಾಗಿ ಹಿಂದೆ ಬಂದು ಪ್ರತಿ ಮಧ್ಯಮ ಇರೋದು ಶುದ್ಧಿ ಮಧ್ಯಮದ ಮುಂದೆ, ಅದರ ಮುಂದೆ ಇರೋದು ಪಂಚಮಿ. ಪಂಚಮಿ ಪಂಚಭೂತೇಶಿ ಪಂಚ ಸಂಖ್ಯೋಪಚಾರಿಣಿ ಅವಳಿಂದ ಈ ಶುದ್ಧ ಮಧ್ಯಮ ವಾಪಸ್ ಬಂದು ಪಾಪ ಪುರುಷನನ್ನು ಹಾಗೆ ಬಿಡಬಾರ್ದು. ಸಿ ಅದರಿಂದ ಹೇಳಿದ್ರು ಅವನ ಪ್ರಕೃತಿಯಲ್ಲೇ ಹೋದರೆ ಪುರುಷ ಹೋಗ್ಬಿಡ್ತಾನೆ. ಅದನ್ನೇ ಆಚಾರ್ಯರು ಹೇಳಿದ್ದು ಅದನ್ನೇ ಶಕ್ತಿ ಇಲ್ಲದಿದ್ದರೆ ಶಿವ ಶವ ಗುಡಿಸು ತೆಗೆದುಬಿಟ್ರೆ ಬರೀ ಆ ವಿಷಯನಲ್ಲಿ ಅವನಿಗೆ ತೆಗೆದ್ರೆ ಶವ ಆಗ್ಬಿಡ್ತಾನೆ ಅನ್ನೋ ಒಂದು ಚಮತ್ಕಾರ. ಅವರಿಗೆ ಸಂಸ್ಕೃತ ಜ್ಞಾನ ಆಳವಾಗಿದ್ದಂಥ ಒಂದು ಸಂದೇಶ. ಹಾಗಾದ್ರೆ ಇದೆಲ್ಲ ನನಗೆ ಯಾರು ಹೇಳಿದ್ರು ಅದನ್ನು ಅವ ಹಾಕೋದು ನೀನು ದೀಕ್ಷಿತ್ರ ಬಂದು ಎಲ್ಲರೂ ಕಿವಿಲಿ ಹೇಳಬೇಕಾಗಿಲ್ಲ, ಪ್ರತಿಯೊಂದನ್ನು ನಮ್ಮ ಮನೆಯಲ್ಲಿ ಅವನನ್ನು ಪ್ರತಿಯೊಂದು ಹೇಳಬೇಕಾ ನಿನಗೆ ಅನ್ನೋರು ನನ್ನ ನಿತ್ಯ ಜೀವನದಲ್ಲಿ ಪ್ರತಿಯೊಂದು ನೀನೇ ತಿಳ್ಕೊಂಡು ಮಾಡಬೇಕು. ಅದಾಗತ್ತೆ ತಿಳ್ಕೊಂಡು ಮಾಡಬೇಕು. ನೀವೇನು ಓದ್ಕೋಬೇಕು ಅನ್ನೋ ನಾ ಹೇಳೋಕ್ಕಾಗತ್ತೆ? ನಿಮಗೆ ಮೇಷ್ಟ್ರು ಏನು ಹೇಳಿದಾರೆ? ನೀವು ಏನೇ ಮಾಡಬೇಕು? ತಂದೆ ತಾಯಿಗಳು ಬೈದ ಮಕ್ಕಳು ಪ್ರತಿಯೊಂದು ನಾನೇ ಹೇಳ್ತಾ ಕೂತ್ಕೊಂಡ್ರೆ ನಿಮ್ಗೆ ಅನ್ನ ಬೇಯಿಸಾಕೋದು ಯಾವಾಗ? ತಾಯಿ ಹೇಳ್ತಾಳೆ ನಮ್ಮ ನಮ್ಮ ಕೆಲಸ ನಿಮಗೇನು ಹೋಮ್ವರ್ಕ್ ಇದೆಯೋ ನೀವು ಡೂ ಡ್ಯೂಟಿ ಲೀವ್ ರಿಸಲ್ಟ್ ಅದು ಗಾಡಿ. ಇದರಲ್ಲಿ ಬಹಳ ಈ ಲೌಕಿಕವಾದ ಮೆಸೇಜ್ಗಳು ತುಂಬ ಸಂರಕ್ಷಿತರು ಗೃಹಸ್ಥರಾದ್ರಿಂದ ಅವರ ಜೀವನದಲ್ಲೂ ಅವರು ಕಷ್ಟಪಟ್ಟಿರ್ತಾರೆ. ಯಾರೇ ಮಹಾತ್ಮ ಗಾಂಧಿ ತಗೊಳ್ಳಿ, ಪ್ರತಿಯೊಬ್ಬರೂ ಕೂಡ ಯಾರೇ ನಮ್ಮ ಈ ಇಡೀ ಪ್ರಪಂಚದ ಯಾರೇ ಒಬ್ಬ ಚುಕ್ಕಾಣಿ ಆಡಳಿತದ ಚುಕ್ಕಾಣಿ ಹಿಡಿದಿರೋರು ಬಿಡಿ, ರಾಜಕೀಯನ ನಮಗೆ ಬೆರೆಸೋದು ಬೇಡ. ಪ್ರತಿ ವ್ಯಕ್ತಿನೂ ಆಯಾಯ ಹುದ್ದೆಯನ್ನು ಅಲಂಕರಿಸ್ಬೇಕಾದ್ರೆ ಬೇಕಾದಷ್ಟು ತ್ಯಾಗ ಮಾಡಿರ್ತಾರೆ. ಯಾರೇ ಒಬ್ಬರು ತಗೊಳ್ಳಿ, ಒಬ್ಬ ದೊಡ್ಡ ಕರೋಡ್ಪತಿ ಮಿಲಿಟಿ ಮಿಲಿಯನರು ಅವನಿಗೆ ಓವರ್ ನೈಟ್ ಏನು ಬಂದು ಬಿದ್ದುಬಿಟ್ಟಿರೋದು ಅವ್ರ ಹಿಂದಿನ. ಅದಕ್ಕೆ ನಾವು ಅವರ ಜೀವನ ಚರಿತ್ರೆ ಓದಬೇಕು, ಅವರ ಆಟೋಬಯೋಗ್ರಫಿ ಓದಬೇಕು ಅನ್ನೋ ಉದ್ದೇಶ ಏನಂದರೆ ಅದು ಅವ್ರ ಅನುಭವದಲ್ಲಿ ಅಮೃತತ್ವವಿದೆ. ಸೊ ದಿ ಎಕ್ಸ್ಪೀರಿಯನ್ಸ್ ವಿ ಗೆಟ್. ಇದನ್ನು ಸುಮ್ಮನೆ ಆಯಿತು ನಾನು ಶಂಕರಾಭರಣ ನಾನು ಉಣಿಸ್ತೀನಿ ಅದರ ಅರ್ಥ ಕೃತಿ ಹೀಗಿದೆ ಆಗಿದೆ ಅಂತ ಹೇಳ್ಕೊಳ್ಳೋದಕ್ಕಿಂತ ನೀವುಗಳೆಲ್ಲ ನನಗೆ ಸೂಚನೆ ಕೊಟ್ಟಿರೋದು ಅಂದರೆ ಅದಕ್ಕೆ ಅವಳನ್ನ ನಾವೇನು ಹೇಳ್ತೀವಿ, ಆ ದೇವಿ ನಮಗೆ ಉಪೇಕ್ಷೆ ಮಾಡು, ಗ್ರಹಣ ಮಾಡು, ಗಮನ ನೀಡು, ಆನಂದ ನೀಡ್ಕೋ, ಹಾ ಸಿ ಅದೆಲ್ಲ ಹೇಯೋಪಾದೇ ಅದನ್ನೆಲ್ಲ ಕಲ್ಯಾಣಿಯ ಶುದ್ಧ ಮಧ್ಯಮದಲ್ಲಿ
ಶಂಕರನನ್ನು. ಶಂಕರನಿಗೆ ಆಭರಣ ಯಾವುದಪ್ಪ ಅಂದರೆ ದೇವಿನೇ ಆಭರಣ. ಹೆಣ್ಣು ನೋಡಿ ಮನೆಯಲ್ಲಿ ಒಬ್ಬಳು ಹೆಂಡತಿಯೊಬ್ಬಳು ಅಂತ ಒಂದು ಇದು, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಅಂತ ಒಂದು ಗೀತೆ ಇದೆ. ನಿಜ ನೋಡಿ, ಅದನ್ನು ಕನ್ನಡದ ಒಂದು ಗೀತೆ ಇದೆ, ಬಹಳ ಒಳ್ಳೆ ಗೀತೆ ಅದು. ಆ ಥರ ಮನೆಯಲ್ಲಿ ಒಂದು ಹೆಣ್ಣು ಇದ್ದರೆ, ಅದರಲ್ಲಿ ನಾಳೆ ವರಮಹಾಲಕ್ಷ್ಮಿ ಹಬ್ಬ, ಅವಳು ಮನೇಲಿ ಹೆಣ್ಣಿಲ್ಲದೆ ಹೋದ್ರೆ ಏನಾಗಿ ಒಂದು ಹೆಣ್ಣಿಲ್ಲದೆ ಇರೋ ಮನೆ ನೋಡ್ಕೊಂಬಂದಿದ್ದೀವಿ ನಿತ್ಯ ಜೀವನದಲ್ಲಿ. ಅಷ್ಟು ಗೊತ್ತಾಗೋಗ್ಬಿಡ್ತು, ಇದು ಇದು ಬರೀ ಗಂಟುಪಾಳ್ಯ, ಇದು ಎಲ್ಲೆಲ್ಲೋ ಪಟ್ಟೆ ಹೇಗೋ ಬಿದ್ದಿರುತ್ತೆ, ಮನೇಲಿ ಎರ್ಸೋಕ್ಕೆ ಇರೋದಿಲ್ಲ, ಕೋಟ್ಯಾಂತರ ರೂಪಾಯಿ ಇರುತ್ತೆ. ಬಟ್ ಒಂದು ಹೆಣ್ಣು ಅಂದರೆ ಅವಳು ಎಲ್ಲದರಲ್ಲೂ ಅವಳ ಅಲಂಕಾರ ಶುದ್ಧ ಬುದ್ಧ ಮುಕ್ತಳು. ಅದೇ ಸುರಟಿ ರಾಗದಲ್ಲಿ ಬಾಲಸುಬ್ರಹ್ಮಣ್ಯಂ ಅವ್ರ ತಾಯಿನ ಜ್ಞಾಪಿಸ್ಕೊಂಡು ಅಲ್ಲಿ ಮುತ್ಸ್ವಾಮಿ ದೀಕ್ಷಿತರಲ್ಲಿ ಶುದ್ಧ, ಇದು ಶುದ್ಧ ಬುದ್ಧ ಮುಕ್ತ ಅನ್ನೋದು ಎವ್ರಿ ಕೃತಿ ಅದನ್ನು ನೋಡ್ಕೊಂಡಿದ್ರೆ. ಕಲ್ಯಾಣಿಯು ಶುದ್ಧ ಮಧ್ಯಮದ ಶಂಕರನನ್ನು ಶಂಕರಣಾಭರಣದ ರಾಗದಲ್ಲಿ ಶಿವಶಕ್ತಿಯರು ಒಂದು ರೀತಿ ಐಕ್ಯ ಐಕ್ಯವಾಗೋದು ಮುತ್ಸ್ವಾಮಿ ದೀಕ್ಷಿತರು ಈ ಕೃತಿ ರಚಿಸಿ ಆನಂದಿಸಿದ್ದಾರೆ. ನಾವು ಈಗ ಆ ಕೃತಿ ಕೇಳಿ ಆ ಕೃತಿಯ ಬಗ್ಗೆ ಅರ್ಥ ತಿಳ್ಕೊಂಡು ನಾವು ಆನಂದಿಸೋ ಅದಕ್ಕೇನು ಬೇಕಲ್ವ? ಒಳ್ಳೆ ಕೃತಿ ಕೇಳಿ, ಅದಕ್ಕೆ ಒಳ್ಳೆ ಮಾತನ್ನು ಕೇಳಿ. ಅದಕ್ಕೆ ಹೇಳಿದ್ರು ಪ್ರತಿಯೊಂದು ಗಾಂಧೀಜಿ ಮಾರು ಹೇಳಿದ್ದು ಕೆಟ್ಟದ್ದನ್ನು ಅವ್ರು ಏನು ಹೇಳಿದರು, ನಾವು ಯಾವಾಗಲೂ ಕಣ್ಣಿಂದ ಒಳ್ಳೆಯದನ್ನು ನೋಡಿ, ಆಮೇಲೆ ಒಳ್ಳೆಯದನ್ನು ಕೇಳಿ, ಒಳ್ಳೆ ಮಾತಾಡಿ. ಮೂರು ಹೇಳಿದ್ರು, ಮೂರು ಕೋತಿಗಳನ್ನು ತೋರಿಸ್ಬಿಟ್ಟು ಮಾಡಿರೋದು. ಯಾವುದೋ ಒಂದು ಹಿಂದಿ ಸಿನಿಮಾನೂ ಬಂದಿತ್ತು, ಅಂದರೆ ನನ್ನ ಹೆಸರು ಬರ್ತಾಬಿಟ್ಟಿದೆ ಅಂದರೆ ಅದೆಲ್ಲೂ ತೋರಿಸೋದಕ್ಕೆ. ಆದರೆ ಅವನು ಹೇಳಿರೋದನ್ನು ಮಾಡಿ, ಅವ್ರು ಹೇಳಿರೋದು ಮಹಾತ್ಮ ಗಾಂಧಿ ಹೇಳಿರೋದು, ಅಲ್ಲಿ ನಮ್ಮ ರಾಜಕೀಯ ವ್ಯಕ್ತಿಗಳು ಭಾಳ ಅದನ್ನು ಚೆನ್ನಾಗಿ ತಿರುಗಿಸ್ಕೊಂಡಿದ್ದಾರೆ. ಅವ್ರು ಹೇಳಿರೋದನ್ನು ಒಳ್ಳೆಯದನ್ನು ಅವರು ಮಾಡಬೇಡಿ ಅಂತೇಳಿ ಹೇಳಿದರು, ಮಾಡ್ತಿದ್ದಾರೆ. ಕೆಟ್ಟದ್ದನ್ನು ಮಾಡ್ತಾ ಇದ್ದಾರೆ, ಆಮೇಲೆ ಕೆಟ್ಟದ್ದನ್ನು ನೋಡ್ತಾ ಇದ್ದಾರೆ, ಕೆಟ್ಟದ್ದನ್ನು ಕೇಳ್ತಾ ಇದ್ದಾರೆ. ಅವ್ರು ಹೇಳಿದ್ದೇನು ನೋಡಿ ಮಾಡಿ ಈ ಅವರು ಪಾಪ ಅದರಿಂದ ಈಗ ಅನುಭವಿಸಿ. ದಟ್ ಈಸ್ ವಾಟ್ ಇಲ್ಲಿ ಮೆಸೇಜು. ನಾವು ಒಂದೊಂದನ್ನು ನೋಡಿದ್ರೆ ಇದು ಶ್ರೀ ಇನ್ನು ಒಂದು ಆಧ್ಯಾತ್ಮಿಕ ವಿಚಾರಕ್ಕೆ ಹೋಯಿತು ಅಂತಂದರೆ ಶ್ರೀಚಕ್ರ ಪೂಜಾಕ್ರಮದಲ್ಲಿ ಇದು ಈ ಮೂರನೇ ಆವರಣ ಅಷ್ಟದಳ ಪದ್ಮ ಈ ಲಾಯ್ತಪ್ಪ ಸುಷುಮ್ನೆ ಅಂತ ಸುಷುಮ್ನೆ ಅವಸ್ಥೆಗೆ ಸಂಬಂಧಿಸಿದೆ. ಅಂದರೆ ಎಡಭಾಗದಲ್ಲಿ ಇಡ, ಬಲಭಾಗದಲ್ಲಿ ಪಿಂಗಳ, ಮಧ್ಯದಲ್ಲಿ ಸುಷುಮ್ನೆ. ಇದು ನಮಗೆ ನಮ್ಮ ದೇಹದ ಒಂದು ಮುಂದಿನ ನಾನು ಹೇಳ್ತೀನಿ ಪಿಂಡಾಂಡದ ವಿಚಾರ ಹೇಳುವಾಗ ಯಾವುದೋ ಕೃತಿನಲ್ಲಿ ಅದನ್ನು ತಗೋತೀನಿ. ಆಗ ಇಲ್ಲಿ ಈಗ ಸದ್ಯಕ್ಕೆ ಸುಷುಮ್ನೆ ನಾಡುವಂದರೆ ಸುಪ್ತವಾಗಿ ಸುಷುಮ್ನೆ ಇದ್ದಾಳೆ. ಅಂದರೆ ಕಲ್ಯಾಣಿ ಎಲ್ಲೋ ಸೇರ್ಕೊಂಡಿದ್ದಾಳೆ. ಹಾಗೆ ಪ್ರತಿ ಮಧ್ಯಮ ಶುದ್ಧ ಮಧ್ಯಮ ಅಂತ ಆ ಶಂಕರನ ಆಭರಣವಾಗಿ ಅವಳು ಸುಷುಮ್ನೆಯಾಗಿ ಶೋಭಿಸ್ತಾ ಇದ್ದಾಳೆ. ಇದು ಅದನ್ನು ನಾವು ಅದಕ್ಕೆ ಅವಳು ಕುಂಡಲಿನಿ ಅಂದರೆ ಈಶ್ವರನ ಕತ್ತಲ್ಲಿರೋದೇನು ಮೃಗಾರ ಭುಜಗಪತಿ ಹಾರಿ ಪಶುಪತಿ ಭವಾನಿ ತತ್ಪಾಣಿ ಗ್ರಹಣ ಪರಿಪಾಟಿ ಪರ್ಣ ಒಂದು ಒಂದು ಶಿವನ ಒಂದು ಬ್ಯೂಟಿಫುಲ್ ನಿಂದಿಸ್ತದೆ. ಒಂದು ಶಿವನ ಸಂಬಂಧನ ನಿಮಗೆ ಜ್ಞಾಪಿಸ್ಕೋತಾರೆ. ಸ್ವಾಮಿ ದೀಕ್ಷಿತರು ಅವರಿಗೆಲ್ಲ ಶಿವಾದ್ವೈತ ಓದ್ಕೊಂಡಿದ್ರು. ಶಂಕರರ ಅದ್ವೈತವನ್ನು ಅವರೆಲ್ಲ 240 ಸ್ತೋತ್ರ ಕೃತಿಗಳನ್ನು ಚೆನ್ನಾಗಿ ಅರಗಿಸ್ಕೊಂಡು ಕುಡ್ದಿದ್ದಳದಿಂದ ಅದಕ್ಕೆ ಒಂದು ಹೇಳ್ತಾರೆ ಅವರು, ಚಿತಾಭಸ್ಮಾನೇಪೋ ಗರಲಮಶನಂ ದಿಪ್ಪಟದರೆ ಜಟಾಧಾರಿ ಕಂಠೇಶು ಭುಜಗಪತಿ ಹಾರಿ ಪಶುಪತಿ ಭವಾನಿ ತತ್ಪಾಣಿ ಗ್ರಹ ಪರಿಪಾಟಿ ಫಲಮಿದಂ. ಎಂತಾನಿಂದ ಶಿವನನ್ನೇ ಜ್ಞಾಪಿಸ್ಕೊಳ್ಳೋದು ಇಲ್ಲಿ ಶಂಕರನ ಆಭರಣ. ಅವಳು ಪ್ರತಿ ಮಧ್ಯಮಳು ಹೋಗಿ ಮಧ್ಯಮಳು ಹೇಗಾಗ್ತಾಳೆ ಅದಕ್ಕೆ ನೋಡಿ ಈ ಕೃತಿ ಇದೊಂದು ಶ್ಲೋಕನ ಚಿತಾಭಸ್ಮಾನೇ ನೋಡಿ. ಅವನು ನೀವು ಯಾರು ಒಂದು ಹೆಣ್ಣುಮಗಳನ್ನ ಮದುವೆ ಮಾಡ್ಕೊಡ್ಬೇಕಾದ್ರೆ ಗಂಡು ಹೇಗಿದೆ ಅಂತ ಹೇಳಿದ್ರೆ ನಮ್ಮ ತಾಯಿ ತಾಯಿ ಎಂತ ಅವ್ನು ಮದುವೆ ಮಾಡ್ಬೇಕು, ಅವನು ಏನು ಕಾಸ್ಮೆಟಿಕ್ಸ್ ಹಾಕ್ಕೊಳ್ಳೋದು. ಈಗ ನಾವೆಲ್ಲ ಅಂಗಡಿಗೆ ಹೋಯ್ತು ಅಂದರೆ ನಮಗೆ ಇದನ್ನು ಕೊಡ್ತಾರೆ ಒಂದು ಪುಸ್ತಕ ಅಂದ್ಬಿಟ್ಟು ಏನಪ್ಪ ಸ್ಯಾನಿಟೈಸರ್. ನಮ್ಮ ಶಿವ ಅವರು ಇಲ್ಲಿ ಸ್ವಲ್ಪ ಒಂದು ಯಾಕೆಂದ್ರೆ ತುಂಬ ಆಧ್ಯಾತ್ಮಿಕ ರಹಸ್ಯ ಇರೋದ್ರಿಂದ ಚಿತಾಭಸ್ಮಾನೆ ಅವನು ಹಾಕ್ಕೊಂಡು ಶಿವ ಯಾವಾಗಲೂ ಹಾಕ್ಕೊಂಡು ಅವನು ಹೆಣಕಾಯ್ತಾ ಇರೋನು ಸ್ಮಶಾನದಲ್ಲಿ. ಅವನು ಕಾಸ್ಮೆಟಿಕ್ ಯಾವುದ್ರಲ್ಲಿ ಬಂದು ಹೆಣ ಸುಟ್ಟಿದ್ದೆಲ್ಲ ಅವನು ಅದನ್ನ ಮೈಗೆ ಬೂದಿ ಬಳಕ ಹಾಕ್ತಿದ್ದು ಶಿವನಿಗೆ. ಇನ್ನೊಂದು ಚಿತಾಭಸ್ಮಾನ ಯಾರು ನಮ್ಮ ಈಗಿನ ಕಾಲದಲ್ಲಿ ನೋಡಪ್ಪ, ಒಬ್ಬ ಗಂಡು ಇದ್ದಾನೆ ಅವನಿಗೆ ಈಗ ಅದು ಇಲ್ಲ, ಮುಂಚೆ ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ ಮುಗೀತು ಅವನಿಗೆ ಭಾಳ ದೊಡ್ಡ. ಈಗ ಹಾಗಲ್ಲ, ಆ ಕಾಲದಲ್ಲಿ ಈಗ ಗಂಡು ಒಂದು ಹುಡುಗನ ನೋಡಿದ್ದೀವಿ ಇಷ್ಟು ಹೆಸರು ಅವನು ಮೊದಲು ಅವನ ಬಾಹ್ಯ ರೂಪ ಇರ್ತಾನೆ ಚಿತಾಭಸ್ಮಾನೇಪ. ಆಮೇಲೆ ಗರಲ ಮಶನ ಅವನ ಕಂಠದಲ್ಲಿ ಯಾವಾಗಲೂ ಇರೋದೇನೆಂದರೆ ವಿಷ,
ವಿಷಕಂಠ ನೀಲಕಂಠ ಕರ್ಣದ ಮಷಿನ್ ಆಮೇಲೆ ಏನೇನು ಕಾಸ್ಟ್ಯೂಮ್ಸ್ ಬಟ್ಟೆ ಏನಾಗಿದೆ ಬೆಟ್ಟದರೆ ಎಲ್ಲ ಬರೀ ಬೆತ್ತಲೆ ಅಷ್ಟು ದಿಕ್ಕುಗಳೇ ಅವ್ನು ನೋಡಲಿ ಬೆಟ್ಟದರೆ ನೋಡಿ ಕಿತಾಭಸ್ಮಾಲೇಪೋ ಕರ್ಣ ಮಷಿನ್ ದಿಪ್ಪ ಜಟಾದಾರಿ ಅವನು ಏನು ಅವನಿಗೆ ಯಾವ ಶಾಂಪೂನೂ ಇಲ್ಲ ಏನೂ ಹಾಕ್ಕೊಂಡಿಲ್ಲ ಅವನು ಬರೀ ಇಟ್ಟದ ಜಡೆ ಬಿಟ್ಕೊಂಡಿದ್ದಾನೆ ಅದೊಂದು ಕಟ್ಕೊಂಡಿದ್ದಾನೆ ಸಿಕ್ಕು ಬಿಡಿಸಿದ್ರಾಗಲ್ಲ ಜಟಾದಾರಿ ಎಲ್ಲ ಒಳಗೆ ಹುಡುಗನ ಡಿಸ್ಕ್ರಿಪ್ಷನ್ ಮುಂಚೆ ಅವ್ನಿಗೆ ಹುಡುಗ ಆಗಿದ್ದಾರೆ ಮ್ಯಾರೇಜ್ ಬ್ಯೂರೋಗೆ ಒಂದು ಹುಡುಗನ ತೋರಿಸಿದ್ರೆ ಅವ್ನ ಬಗ್ಗೆ ಎಲ್ಲ ಬರ್ಕೊಂಡಿರ್ತಾರಲ್ಲ ಡೀಟೇಲ್ಸು ದಿಪ್ಪಡು ಜಟ ಕಂಠೇಶ ಆಮೇಲೆ ಅವ್ನು ಹಾಕ್ಕೊಂಡಿರೋ ನೆಕ್ಲೇಶು ಅವನೇನು ಈಗೆಲ್ಲ ಹುಲಿ ಹುಗುರಿ ದೊಡ್ಡ ಹುಡುಗರು ಎರಡು ಇಷ್ಟ ಹಗ್ಗದ ಥರ ಹಾರ ಹಾಕ್ಕೊಂಡಿರೋದು ನಮ್ಮ ಶಿವ ಹಾಕ್ಕೊಂಡಿರೋದು ಕಂಠೇಶ ಭುಜಗಪತಿ ಹಾರಿ ಪಶುಪತಿ ಅವನು ಹಾಕ್ಕೊಂಡಿರೋ ಹಾರ ಏನಂತ ಹೇಳಿದ್ರೆ ಹಾವನ್ನು ಕತ್ತಿ ಹಾಕೊಂಡಿದ್ದಾನೆ ಅದೇ ಅವನಿಗೆ ಅಪರ್ಣ ವೆಂಕಟೇಶ ಭುಜಗಪತಿ ಹಾರಿ ಆಮೇಲೆ ಅವನು ವಾಹನ ಕ್ಯಾಂಟಸ ಅಥವಾ ಈಗಿನ ಕಾಲದ ಆಡಿಯೋ ಕಾರು ಎಂಥ ಕಾರು BMW ಪಶುಪತಿ ಒಂದು ಮುದಿ ಎತ್ತು ಅವನು ಅವನು ವಾ ನೋಡಿ ಕನ್ನಡ ಇಷ್ಟಿದೆ ಅವನ ಆಸ್ತಿ ಪಾಸ್ತಿ ಎಲ್ಲ ಹೇಗಿದೆ ಅಂತ ಹೇಳಿದ್ರೆ ವೆಂಕಟೇಶ ಭುಜಗಪತಿ ಹಾರಿ ಪಶುಪತಿ ಅಮ್ಮ ತಾಯಿ ಭವಾನಿ ತತ್ಪಾಣಿ ಗ್ರಹಣ ಪರಿಪಾಟಿ ಪರಮಿದ ನೀನಂತ ಗಂಡನ್ನು ಕಟ್ಕೊಂಡು ಏನಮ್ಮ ಇದೊಂದು ನಿಂದೆ ಹಸ್ತದೆ ಎಷ್ಟು ಚೆನ್ನಾಗಿದೆ ಶಿವನನ್ನು ಡಿಸ್ಕ್ರಿಪ್ಟ್ ಮಾಡಿದಾಗಾಯಿತು ಇಲ್ಲಿ ಜೋಕ ಪಾಠಿ ಒಂದು ಶಿವ ಎಷ್ಟು ತ್ಯಾಗ ಮಾಡಿದ್ದಾನೆ ಶಿವ ಅದೇ ಅಷ್ಟೇ ಅವಳು ತ್ಯಾಗಮಯ ಅಂದರೆ ಎರಡು ತ್ಯಾಗಗಳು ಒಂದು ಶುದ್ಧ ಮಧ್ಯಮಳಿ ಪ್ರತಿ ಮಧ್ಯಮಳಿವಾಗ ಶುದ್ಧ ಮಧ್ಯಮದ ಜೊತೆ ಐಕ್ಯವಾಗೋದನ್ನು ನಾವೊಂದು ನಿಂದಾ ಸ್ತುತಿಯನ್ನು ನಿಂದಾ ಸ್ತುತಿ ಅಂತ ಹೇಳ್ತೀವಿ ಹಿಂದಿನ ಕಾಲದಲ್ಲಿ ಇಂಥ ಕಡೆ ಹೇಳ್ಕೊಬೋದು ಯಾವಾಗಲೂ ನಿನಗೆ ಈ ಹಳೆ ಕಾಲದಲ್ಲಿ ಒಂದು ಗಾದೆ ಹೇಳೋರು ನಿನಗೆ ಅದೇನು ಅವನಿಗೆ ಎಂಟೆಮ್ಮೆ ಹಾಲು ಕರೆದು ಕುಂಟೆಮ್ಮೆ ತೆನಿಯಾಗ ಅಂತ ಬೈದಾಗಿರುತ್ತೆ ಅದು ನಿಮ್ಮ ಮನೇಲಿ ಎಂಟೆಮ್ಮೆ ಹಾಲು ಕರೀಲಿ ಕರೀತಾ ಇನ್ನೊಂದು ಕುಂಟೆಮ್ಮೆ ಅಂತ ಅದು ಕೂಡ ಗರ್ಭ ಧರಿಸಿ ಅದು ಹಾಲು ಕರೆಯುವಾಗ ಆಗಲಿ ಅಂತ ಇನ್ನೂ ಒಂದು ಅಂತ ಹೇಳೋರು ನೀನು ತಾಳಿ ಕೀಳ ವಾಲೆ ಕೀಳ ಅಂತ ನೋಡಿ ಇವೆಲ್ಲ ನಾವು ಅರ್ಥ ಮಾಡ್ಕೊಳ್ಳಿ ಏನಪ್ಪ ಇದು ಕೆಟ್ಟ ಮಾತನ್ನು ಒಂದು ಮಗು ದೇವಿಯ ತಾಯಿಯ ಸ್ತನ್ಯಪಾನ ಮಾಡ್ತಿರೋದು ಯಾಕೆಂದರೆ ಹೆಣ್ಮಕ್ಳೆಲ್ಲ ಹೇಳಿದ್ದೀನಿ ನಾನು ಹಿಂದೆ ಎಲ್ಲ ಹೇಳಿದೆ ಸರ್ ಅವೆಲ್ಲ ನೀವು ಹೇಳಿ ಇನ್ನೊಂದು ಸತಿ ಜ್ಞಾಪಕ ಬರುತ್ತೆ ನಮಗೆ ಮಕ್ಕಳಿಗೆ ಹೇಳಿದ್ರೆ ತಾಳಿ ಕೀಳ ವಾಲೆ ಕೀಳ ಅಂದರೆ ಏನಪ್ಪ ಇದು ಅದಕ್ಕೆ ಅರ್ಥ ಇರುತ್ತೆ ನಾವೇನೇನೋ ಅನರ್ಥ ಮಾಡ್ಕೊಂಡ್ಬಿಡ್ತೀವಿ ಮಗು ಸ್ತನ್ಯಪಾನ ಮಾಡುವಾಗ ತಾಯಿ ಕಿವಿನ ಎಳೆಯುತ್ತೆ ಆಮೇಲೆ ಅವಳು ಹಾಕ್ಕೊಂಡಿರೋ ತಾಳಿಯಿಂದ ಎಳೆಯುತ್ತೆ ಅವಕ್ಕೇನೋ ಒಂದು ಆಸರೆ ಅಂತ ಹೀಗ ನಿಮ್ಗೆ ಹಾಗಾಗಿ ನೀವು ಒಳ್ಳೆ ಮನೇಲಿ ತುಂಬ ಮಕ್ಕಳಿರಲಿ ದೀಸ್ ಆರ್ ಆಲ್ ನಾವು ಇರಲ್ಲ ಅದು ಇನ್ನೇ ಲೌಕಿಕ ಅರ್ಥ ಅಂತ ಹೇಳಿ ಇಲ್ಲಿ ಶಿವ ಕಾಮನಿಗೆ ಅವನಿಗೆ ಕಾಮೇಶ್ವರ ಅವಳು ಕಾಮೇಶ್ವರಿ ಆ ದೃಷ್ಟಿಯಿಂದ ಶಿಶು ಪೂಜಾ ಕ್ರಮದಲ್ಲಿ ಈ ಮೂರನೇ ಆವರಣ ಅಷ್ಟದಳ ಪದ್ಮ ಸುಷುಮ್ನ ಅವಸ್ಥೆಗೆ ಸಂಬಂಧಿಸಿದ ಕಾಮಕ್ಕೆ ದ್ಯೋತಕವಾಗಿರುತ್ತೆ ಅದಕ್ಕೆ ಅವನ ಇದು ಕಾಮ ಅಂದರೆ ಒಳಗಡೆ ಇರ್ತಕ್ಕಂಥ ಸುಷುಮ್ನೆಯಲ್ಲಿ ಅಂದರೆ ಕಾಮ ಅಂದರೆ ನಾಟ್ ಸೆಕ್ಸ್ ಅನ್ಕೋಬಾರ್ದು ನಮಗೇನೇನು ಚತುರ್ವಿಧ ಫಲಪುರುಷ ಅರ್ಥದಲ್ಲಿ ಧರ್ಮ ಅರ್ಥ ಕಾಮ ಆಮೇಲೆ ಮೋಕ್ಷ ಅನುಭವ ಮುತ್ಸ್ವಾಮಿ ದೀಕ್ಷಿತರು ಕೂಡ ಈ ನಾಲ್ಕು ಚತುರ್ವಿಧ ಫಲಪುರುಷ ಅರ್ಥಗಳನ್ನು ಸಿದ್ಧಿ ಪಡ್ಕೊಂಡಂಥ ಮಹಾಪುರುಷ ಹಾಗಾಗಿರೋದಕ್ಕೆ ಇಂಥ ಕೃತಿ ನಮಗೆ ದೊರೆತಿರೋದು ಅಂಥ ಕೃತಿ ನಮಗೆ ದೊರೆತಿದ್ದು ನಮಗೆ ನಾಲ್ಕು ಅಕ್ಷರ ಗುರುಗಳಿಂದ ನಾವು ಯಾವ್ಯಾವನ್ನು ಕೇಳಿದ್ದೀವೋ ಓದ್ಕೊಂಡಿದ್ದೀವೋ ಅದರಿಂದ ನಮಗೆ ಎರಡು ಅಕ್ಷರ ಬಂದಿದೆ ಆ ಎರಡು ಅಕ್ಷರದಲ್ಲಿ ನಾನು ನಿಮ್ಮ ಜೊತೆ ಹಚ್ಕೋತೆ ಇದಿಷ್ಟುವೇ ಈ ಒಂದು ರೀತಿ ಅದಕ್ಕೆ ನಿಮ್ಗೆ ಹೇಳಿದಾಗೆ ಈ ಸಂಚಿಕೆ ಮುಗಿಸೋದಕ್ಕೆ ಮುಂಚೆ ಮತ್ತೊಮ್ಮೆ ನಾನು ನಿಮಗೆ ಕೇಳ್ಕೊಳ್ಳೋದೇನಿದೆ ದೇವಿ ಖಡ್ಗ ಮಾನಸ್ತೋತ್ರವನ್ನು ನೀವು ಓದ್ಕೊಳ್ಳೇಬೇಕು ಅಲ್ಲಿ ಅನಂಗ ಕುಸುಮೆಯಿಂದ ನಾನೇ ಒಂದು ಮಾಡಿದ್ದೀನಿ ಯಾವುದೋ ಒಂದು ಸಂಚಿಕೆಯಲ್ಲಿ ದೇವಿ ಖಡ್ಗಮಾನ ಮೂರು ಸಂಚಿಕೆಯಲ್ಲಿದೆ ಅಲ್ಲಿ ಅರ್ಥನೂ ಕೊಂಚ ಹೇಳಿದೆ ಅದು ಅನಂಗ ಕುಸುಮೆಯಿಂದ ಗುಪ್ತ ಥರ ಯೋಗಿನಿಯವರಿಗೆ ಅಷ್ಟದಳ ಪದ್ಮದ ವರ್ಣನೆಯನ್ನು ನಾನು ಕಾಪಿ ರಾಗದಲ್ಲಿ ನೀವು ಕಾಪಿ ಕುಡಿತಾ ಅದನ್ನು ಕೇಳ್ತಾ ಇದ್ದೀನಿ ಕಾಪಿ ರಾಗದಲ್ಲಿ ಅದನ್ನು ನುಡಿಸಿ ಅದನ್ನು ಆ ರಾಗಕ್ಕೆ ನಾನು ಸಂಯೋಜನೆ ಮಾಡಿದ್ದೇನೆ ಈ ಭಾಗವನ್ನು ಈಗ ದೀಕ್ಷಿತರ ಶಂಕರಾಭರಣದ ಕೃತಿಯ ನಂತರ ನನಗೆ ನೀಡ್ತಾ ಇದ್ದೀನಿ ಅಂದರೆ ಶಂಕರಾಭರಣದ ಕೃತಿನ ಅನಲೈಸ್ ಮಾಡಿದೆ ಬಟ್ ಈಗ ನಿಮಗೇನೆ ನಾನು ತಿರ್ಗಾ ಯಾಕೆ ದೇವಿ ಕಡ್ಗ ಮಾರಸ್ತೋತ್ರ ಅಂತ ಹೇಳಕ್ಕೋಗಲ್ಲ ಅಂದರೆ ನೀವು ಆ ಮೂರು ಸಂಚಿಕೆ ನೋಡಲಿ ಅದು ಕಾಪಿ ರಾಗದಲ್ಲಿ ಅಲ್ಲಿ ಅಷ್ಟದಳ ಪದ್ಮದ ವಿಚಾರವನ್ನು ಅನಂಗ ಕುಸುಮೆಯಿಂದ ಗುಪ್ತತರ ಯೋಗಿನಿಯವರಿಗೆ ನೀಡಲಾಗಿದೆ ಆಮೇಲೆ ಈ ಕೃತಿಯ ಸಾಹಿತ್ಯದಲ್ಲಿ ದೀಕ್ಷಿತರು ತಾವು ಕಮಲಾಂಬಿಕೆಯ ಕಟಾಕ್ಷವನ್ನು ಸಂಪೂರ್ಣವಾಗಿ ಹೊಂದಿದ್ದೇನೆ ನೋಡಿ ಇದನ್ನ ಹೇಳಿದ್ರು ಪಾಸಿಟಿವ್ ಥಿಂಕಿಂಗ್ ಬಹಳ ಇಂಪಾರ್ಟೆಂಟ್ ಅದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆ ಯಾಕಂದರೆ ಮನುಷ್ಯನಿಗೆ ಬೇಕಾಗಿರೋದು ಎಲ್ಲರೂ ನೆಗೆಟಿವ್ ಥಿಂಕಿಂಗ್ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಪಾಸಿಟಿವ್ ಥಿಂಕಿಂಗು
ಈ ಶಂಕರಾಭರಣದ ಕೃತಿಯಲ್ಲಿ ಚಿತಾಭಸ್ಮಾಲೇಪ ಹೇಳಿದೆ ನೋಡಿ, ಅದೆಲ್ಲ ನಿಂದ ಸ್ತುತಿ, ನಿಂದೆ ಮಾಡೋದ್ರಿಂದ ಸ್ತುತಿ ಇರುತ್ತೆ. ನಾವು ಯಾವನ್ನ ಪರನಿಂದೆ ನೋಡಿ, ಆತ್ಮಶ್ಲಾಘನೆ, ಇವೆರಡೂ ಒಂದಕ್ಕೊಂದು ವಿರುದ್ಧವಾಗಿ ಇಲ್ಲ. ನಾವು ನಿತ್ಯ ಜೀವನ ನಾವೆಲ್ಲ ಮಾಡೋದು ಇಲ್ಲ, ಕೂತ್ಕೊಂಡು ಹರಟೆ ಹೊತ್ತಾಗ ಎಲ್ಲ ನಾನಂತಾನು ನಾನಂತಾನಿಂತವರು ಅಂತೆಲ್ಲ ಹೇಳ್ಕೊಳ್ಳೋದು ಇಲ್ಲದಿದ್ರೆ ಅವರು ಅಂಥವರು ಸರಿ ಸಿ ಆಲ್ವೇಸ್ ಬಟ್ ಮಾಡಿ ಅವರು ಸರಿ ಇಲ್ಲ ಅಂದರೆ ನಾನು ವಿ ಜಸ್ಟ್ ಕಂಪೇರ್ ದಟ್ ನೋ ಅವೆರಡೂ ಮಾಡ್ಕೋಬಾರದು. ಅದನ್ನ ಮುತ್ಸಂದೀಕ್ಷಿತ ಬದುಕಿ ಬಾಡಿ ಕೃತಿ ಮೂಲಕ ನಮ್ಗೆ ಸೂಚಿಸಿರೋದು ಏನಪ್ಪ ಅಂದರೆ, ಶಂಕರನಿಗೆ ಆಭರಣವಾಗಿ ಆ ಕಲ್ಯಾಣಿನ ನೀವು ಹೋಗಿ ಯಾವಾಗಲೂ ಅಂದರೆ ಮನೆಯಲ್ಲಿ ಹೆಣ್ಣಿಗೆ ಪ್ರಕೃತಿಗೆ ತುಂಬ ಬೆಲೆ ಕೊಡಿ, ಆವಾಗ ನಿಮ್ಮನ್ನು ಎಲ್ಲರೂ ಗೌರವಿಸ್ತಾರೆ. ಪ್ರಕೃತಿಯಿಂದ ನೀವು ಗತಿ ಅದೇ ಪ್ರಕೃತಿಗೆ ಅಪಚಾರ ಆಗಿರೋದ್ರಿಂದ ಅದನ್ನು ಆಗಲೇ ಅವರು ಊಹಿಸ್ಕೊಂಡಿದ್ರು. ಏನು ಇಷ್ಟೊಂದು ಪ್ರಕೃತಿ ಮತ್ತೆ ಅನಾಚಾರ ದುರಾಚಾರ ಎಲ್ಲ ಎಷ್ಟೆಷ್ಟು ನಮ್ಮ ಭೂಮಿನ 36 ತತ್ವಗಳು ಚಿತ್ಯಾದಿ 36 ತತ್ವಗಳನ್ನು ಹಾಳು ಮಾಡಿಬಿಟ್ಟು ನಮ್ಮದೇ ಆದ ಒಂದು ತತ್ವ ಅಂತ ಮೆರೀತಾ ಇದ್ದೀವಿ. ಆ ತತ್ವಗಳನ್ನೆಲ್ಲ ನೀವೀಗ ಫೋರ್ತ್ ವಿತ್ ಸ್ಟಾಫ್ ಅನ್ನೋದನ್ನು ಅವರು ತಾವು ಕಮಲಾಂಬಿಕೆಯ ಕಟಾಕ್ಷವನ್ನು ನಾನು ಎಷ್ಟು ಅಫರ್ಮೆಟಿವ್ ಆಗಿ ನಾನು ಹೊಂದಿದ್ದೇನೆ. ಶ್ರೀ ಕಮಲಾಂಬಿಕಾ ಶುರುವಾಗದೇನೆ ಮುಂದಿನ ಕೃತಿಯನ್ನು ಇನ್ನಷ್ಟು ಅನಲೈಸ್ ಮಾಡ್ತೀನಿ. ಶ್ರೀ ಕಮಲಾಂಬಿಕಯಾಯ ಕಟಾಕ್ಷಿತೋ ಅಹಂ ಅಂತ. ಇಲ್ಲಿ ಅಹಂಕಾರ ಏನಂದರೆ ನನಗೆ ಬದುಕಿದ್ದಕ್ಕೆ ನಾನು ಇಷ್ಟು ವರ್ಷ 25 ಬಾಳಿ ಬದುಕಿದ್ದೀನಿ, ಇದರಲ್ಲಿ ನನಗೆ ಕಮಲಾಂಬಿಕೆ ಕಟಾಕ್ಷ ದೊರೆತಿದೆ. ಸಿ ಒಬ್ಬರು ಏನು ನಾವು ಹೇಳೋದು ದೇವ್ರನ್ನ ಪರಮಹಂಸ ಅದೇ ಹೇಳೋದು, ಪ್ರತಿಯೊಬ್ಬರು ಕೇಳ್ತಾರೆ ನೀವು ದೇವ್ರನ್ನ ನೋಡಿದ್ದೀನಿ ಅಂತ ಕೇಳಿದ್ರೆ ಅದು ಪರಮಹಂಸ ಹೌದು ನೋಡಿದ್ದೇನೆ. ಎಷ್ಟು ಅಫರ್ಮೆಟಿವ್ ಆಗಿ ಹೇಳ್ತಾರೆ ತೋರಿಸ್ತೀನಿ ತೋರಿಸ್ ಅವ್ರು ಹೇಳ್ತಾರೆ ನಾನು ನೋಡ್ಬೋದೇ ಅಂದರೆ ಎಸ್ ಎಷ್ಟು ಚೆನ್ನಾಗಿ ನೀನು ನೋಡ್ಬೋದು. ಹಾಗಾದರೆ ಅದಕ್ಕೆ ನಾನಿದ್ದಾಗಿರು ಅವರು ಹಾಗೆ ಕಾಳಿ ಮಾತಾಡ ಅದಕ್ಕೆ ವೆಸ್ಟ್ ಬೆಂಗಾಲ್ ನೋಡಿ ಎಲ್ಲರೂ ಯಾಕೆಂದರೆ ಅವರು ಅವರೇ ಆತ್ಮಾವಲೋಕನ ಮಾಡ್ಕೋತಾರೆ. ನಿಮ್ಮನ್ನು ಎಲ್ಲರೂ ಕಾಣ್ಬೋದು, ದೇವ್ರನ್ನ ಯಾರು ತೋರಿಸೋಕ್ಕಾಗಲ್ಲ, ನಾವೇ ನೋಡ್ಕೋಬೇಕು ನಮ್ಮಲ್ಲೇ ನೋಡ್ಕೋ. ಕಟಾಕ್ಷಿತೋಹಂ ನಾವು ಅಂದ್ಕೊಂಡ್ರೆ ನಮಗೆ ಪ್ರತ್ಯಕ್ಷ ಅಂದರೆ ಅಂದ್ಕೊಳ್ಳೋದು ಸುಮ್ಮನೆ ಅಂದ್ಕೊಂಬಿಡೋದಲ್ಲ, ಅದಕ್ಕೆ ಬೇಕಾದ ಸಲಕರಣೆಗಳು ಅಂದರೆ ಮಾನಸಿಕ ಸಿದ್ಧತೆ ಅಂತೀವಿ. ಯು ಮಸ್ಟ್ ಬಿ ಮೆಂಟಲಿ ಪ್ರಿಪೇರ್ಡ್. ಹೌ ಇವನ್ನೆಲ್ಲ ಅನಂಗ ಕುಸುಮೆ ಅನಂಗ ಮದನೆ ಅನಂಗ ಮದನಾಥರೆ ಅನಂಗ ಮೇಕಲೆ ಇವನ್ನೆಲ್ಲ ಏನೇನು ಹೇಳೋದು ನೀನೇನು ಸೂಚಿಸಿದಳ ಮಾತಾಯಿ ಅಷ್ಟೆಲ್ಲ ಇದ್ದರೆ ಡೆಫಿನೆಟ್ಲಿ ಎವ್ರಿ ಒನ್ ಆಫ್ ಅಸ್ ನಾವೆಲ್ಲರೂ ಕೂಡ ಆ ತಾಯಿ ಕಟಾಕ್ಷ ಅದನ್ನು ಅಫರ್ಮೆಟಿವ್ ಆಗಿ ಪಾಸಿಟಿವ್ ಆಗಿ ಅವರು ಶಂಕರಾಭರಣದ ರಾಗದಲ್ಲೇ ಶಂಕರನ ಆಭರಣ ಕಲ್ಯಾಣಿ ಆದಟ್ಕೇನೆ ಇಮಿಡಿಯೇಟಾಗಿ ಸಂತಿಕ್ಷಿತರು ಕಲ್ಯಾಣಿ ಆದಟ್ಕೇನೆ ಪ್ರತಿ ಮಧ್ಯಮಗಳನ್ನು ತಮ್ಮ ಶುದ್ಧ ಮಧ್ಯಮಗಳಾಗಿ ಸೇರಿಸ್ಕೊಂಡು ಅದರ ಕಮಲಾಂಬಿಕೆ ಸಕಾರಾತ್ಮಕ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ನೀವು ಕೂಡ ಸಕಾರಾತ್ಮಕವಾಗಿ ಚಿಂತಿಸ್ತಾ ಇರಿ, ಯಾಕೆಂದರೆ ಇದು ಪಾಸಿಟಿವ್ ಥಿಂಕಿಂಗ್ ಅನ್ನೋದು ಭಾಳ ನೀಡುತ್ತೆ ಅವರಿಗೆ. ಎಲ್ಲರೂ ಕೂಡ ಪಾಸಿಟಿವ್ ಥಿಂಕಿಂಗ್ ಎಲ್ಲರೂ ಅಯ್ಯೋ ಈಗ ಆಗೋಯ್ತು ಬಂದ್ಬಿಡ್ತು ಅಂದರೆ ಅರ್ಧ ನಾವೇನು ಮಾಡ್ತೀವಿ 50% ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಎಲ್ಲ ಡಾಕ್ಟರ್ ಹೇಳ್ತಾರೆ. ಹೆದರ್ಕೊಳ್ಳದೇನೆ ನಾವು ಹೆದರಿಕೆ ಇನ್ನೊಬ್ಬರು ನಾವು ಯಾವಾಗ ಹೆದರ್ಕೋತೀವಿ ನಾವು ಯಾವಾಗ ಹೇಳಿ ನಾವೇನಾದ್ರು ತಪ್ಪು ಮಾಡಿದ್ದೆ ತಪ್ಪು ಮಾಡಬೇಕು ಅಕಸ್ಮಾತ್ ಮಾಡಿಬಿಟ್ಟಿರ್ತೀವಿ ಅದಕ್ಕೆ ಹೇಳಿದೆ ನೆವರ್ ರಿಪೀಟ್ ಯು ವಿಲ್ ಬಿ ರಿಲೀವ್ಡ್ ಆ್ಯಂಡ್ ರೀಫಾರ್ಮ್ಡ್ ಅಂತ ಮುತ್ಸ್ವಾಮಿ ದೀಕ್ಷಿತರ ಶಂಕರಾಭರಣ ಕೃತಿಗೆ ಇನ್ನೂ ಹೇಳೋದಿದೆ. ಇಷ್ಟನ್ನು ನೀವು ವಿವರಣೆಯಾಗಿ ಹೇಳಿದ್ದಿಂದ ಹೇಳಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಮುತ್ಸ್ವಾಮಿ ದೀಕ್ಷಿತರ ಕೃತಿ ಹೇಗಿಂತ. ಸದ್ಯಕ್ಕೆ ವಿರಮಿಸ್ತೇನೆ. ನಮಸ್ಕಾರ.